ವಿಶ್ವನಾಥು ಮಂತ್ರಿ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ತಿರುಗ್ತಾ ಇದೆ. ಐ ಆಮ್ ವೆರಿ ಸಾರಿ. ದೇವೇಗೌಡರು ಕೂಡ ಮೊನ್ನೆ ಅವರ ರಿಪ್ಲೈನಲ್ಲಿ ಹೇಳಿದ್ದಾರೆ, ವಿಶ್ವನಾಥ್ ಮಂತ್ರಿಗಿರಿ ಕೇಳಿಲ್ಲ, ನಿಜ ನಾನು ಯಾರ ಮನೆ ಬಾಗಿಲಿಗೂ ಹೋಗಿ ನನಗೆ ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂದವನಲ್ಲ. ನಾನು ಬಿಗಿನಿಂಗಲ್ಲೇ ಹೇಳಿದೆ, ನನಗೆ ಮಂತ್ರಿ ಆಗುವ ಅವಸರಕ್ಕಿಂತ, ಆತುರ ಕಾತುರಗಳಿಗಿಂತ ಮುಖ್ಯಮಂತ್ರಿಯ ಪಕ್ಕದಲ್ಲಿ ನಿಂತು ಸಮ್ಮಿಶ್ರ ಸರ್ಕಾರದಲ್ಲಿ ಬರುವ ಸವಾಲುಗಳನ್ನು ಎದುರಿಸೋದಕ್ಕೆ ಅವ್ರ ಜೊತೆ ಇರ್ತೀನಿ ಅನ್ನೋದಕ್ಕೆ. ಆದರೆ ಯಾಕೋ ಮುಖ್ಯಮಂತ್ರಿಗಳು ಯಾವ ಥರನೂ ಕೂಡ ನನ್ನ ಅನುಭವವನ್ನು ಅವರು ಉಪಯೋಗ ಮಾಡಿಕೊಳ್ಳಲಿಲ್ಲ. ಹಿಂದೆ ಸಿದ್ದರಾಮಯ್ಯನವರು ಕೂಡ ನನ್ನನ್ನು ಉಪಯೋಗ ಮಾಡಿಕೊಳ್ಳಿಲ್ಲ, ಅದೇನೇ ಇರಲಿ, ಬಟ್ ನಾನು ಮಂತ್ರಿಗೋಸ್ಕರ ಹಾತೊರಿತಾ ಇರೋನು ಅಲ್ಲ. ಇದನ್ನು ಭಾಳ ಸ್ಪಷ್ಟ ಮಾಡ್ತಾರೆ. ಮತ್ತು ಇವತ್ತು ಪೋರ್ಟ್ಫೋಲಿಯೋಸ್ ಇಬ್ಬರನ್ನ ಮಂತ್ರಿ ಮಾಡಿದಿತ್ತ, ಶಂಕರ್ ಮತ್ತು ನಾಗೇಶ್. ಒಬ್ಬರು ಹಿಂದುಳಿದ ವರ್ಗದವರು, ಒಬ್ಬರು ದಲಿತ. ನೀವು ಇಬ್ಬರು ಪ್ರತಿಜ್ಞೆ ಸ್ವೀಕಾರ ಮಾಡಿ ಅವ್ರಿಗೆ ಪೋರ್ಟ್ಫೋಲಿಯೋನೇ ಕೊಟ್ಟಿದೆ, ಅವಮಾನ ಮಾಡಿದೆ. ನಿನ್ನೆ ರೂಮ್ ಅಲಾಟ್ ಮಾಡಿದ್ದಾರೆ ಡಿ ಪಿ ಆರ್, ಏನ್ ಮಾಡ್ತಾರೆ ಅವ್ರು ರೂಮ್ ಅಂತ ಈ ರೀತಿ ಅವಮಾನ ಮಾಡಬಾರ್ದು. ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರೋಷನ್ ಬೇಗ್ ಅವ್ರನ್ನ ಎಐಸಿಸಿ ಅಮಾನತು ಮಾಡಿದೆ. ರೋಷನ್ ಬೇಗ್ ಬಹಳ ಹಿರಿಯ ನಾಯಕ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಬಹಳ ನೋವಿನ ಪ್ರಸಂಗ, ಇಂಥದ್ದೇ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ರು. ಅವಾಗ ನಾನು ಕಾಂಗ್ರೆಸ್ ಬಿಡಬೇಕಾಯ್ತು, ನನಗೂ ಸಸ್ಪೆನ್ಷನ್ ಬರೀ ಹಾಕಿ ತಯಾರಾಗಿತ್ತು.